ಇದೆಯಲ್ಲ ಯಾರು ಕಾಣ್ತಾ ಇದ್ದಾರೆ ಕೇಳಿದೆ. ಅದು ನೋಡು, ನಾರಾಯಣ ತನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ, ನಿನಗೆ ಕಾಣೋದಿಲ್ವೇನೋ ಅಂತ ಕೇಳಿದರು. ಇಲ್ಲ, ನಾನು ಕಾಣಲಿಲ್ಲ ಅಂತೇಳಿದೆ. ಅದು ಹಾಗೆ ಅವ ಪಾಪಿಗಳಿಗೆಲ್ಲ ಕಾಣಿಸ್ಕೊಳ್ಳೋದಿಲ್ವೋ ಅಂತ ಹೇಳಿದರು. ಓ ಹೌದಾ ಅಂತ ಕೇಳಿದೆ. ಅಲ್ಲಿಗೆ ಪಕ್ಕನೆ ನಾ ತಿರುಗಿ ನಿಂತ್ಕೊಂಡು, ಆ ಯಮಧರ್ಮರಾಯ, ಕೋಣನನ್ನು ಏರಿ ಯಾವ ಕಡೆ ಹೋಗ್ತಾ ಇದ್ದೀಯಪ್ಪ? ಎಲ್ಲಿಗೆ ಬೇಕಾದರೂ ಹೋಗು, ಯಾರನ್ನು ಬೇಕಾದರೂ ಕೊಂಡೋಗು, ಇಲ್ಲಿಗೆ ಮಾತ್ರ ಬರಬೇಡ ಅಂದೆ ನಾನು. ಆವಾಗ ಅವ್ರು ಹೇಳಿದರು, ಆಹ್ ಹೌದೋ ಪುಣ್ಯಾತ್ಮ, ಎಂಥ ಆಹಾ ಎಂಥ ಕೋಣ, ಕೋಣನ ಮೇಲೆ ಕುಳಿತಂಥ ಯಮ, ಓಹೋ ಎಷ್ಟು ದೊಡ್ಡವ ಅಂತೇಳಿದರು. ಆವಾಗ ನಾನು ಕೇಳಿದೆ, ಯಮ ನಿನಗೆ ಖಂಡನ ಅಂತ ಕೇಳಿದೆ. ಹೌದು, ಕಾಣಿಸಿಕೊಂಡ? ಹೌದಾ? ಅವರು ಕೇಳಿದರು, ಹಾಗಾದ್ರೆ ನಿನಗೆ ಕಾಣಲಿಲ್ವಾ ಅಂತ ಕೇಳಿದರು. ಇಲ್ಲ, ಅವ ಯಾವಾಗಲೂ ಪಾಪಿಗಳಿಗೇ ಕಾಣಿಸಿಕೊಳ್ಳೋದು ಬಿಟ್ಟರೆ ಪುಣ್ಯಾತ್ಮರಿಗೆ ಕಾಣಿಸಿಕೊಳ್ಳೋದಿಲ್ಲ ಅಂದೆ. ಅಂದರೆ ಇಡೀ ಸಭೆ ಗೋ ಹಾಕಿತ್ತು. ಹಾಗೆಯೇ ಇದು ಪ್ರತಿತ್ಪನ್ನ ಮತಿ. ಹೌದು, ಅವರು ಅಕಸ್ಮಾತ್ ನಮಗೇನಾದರೂ ತಿಳಿಯದೇ ಇರುವುದು ಅಂತ ಬೇಕಂತ ಹೇಳುವುದಲ್ಲ, ಅವರು ರಂಜಿಸುವುದಕ್ಕಾಗಿ ಹೇಳುವುದು. ಆವಾಗ ನಾವು ಸಡನ್ನ ಹೌದಾಗಿರಲಿ ಅಲ್ಲದೇ ಇರಲಿ ಅದನ್ನು ಹೇಳಿದರೆ ಮಾತ್ರ ಪಾತ್ರಕ್ಕೆ ಪೋಷಣೆ ಆಗ್ತದೆ ಮತ್ತು ಅವರು ನಾವು ಒಮ್ಮತದಿಂದ ಹೋಗ್ತೇವೆ. ಇದು ಯಾವುದು ಸೆಟ್ಟಿಂಗ್ಸ್ ಇಲ್ಲದೆ ಆನ್ ಸ್ಟೇಜ್ ಬಂದಿದೆ? ಇಲ್ಲೇ ಇಲ್ಲ, ಯಾಕಂದರೆ ಆ ದಿವಸ ಹೇಳಬೇಕು ಅಂತದ್ದು ಅವರೂ ತಿಳ್ಕೊಂಡು ಹೋಗಲಿಲ್ಲ, ನಾನು ತಿಳ್ಕೊಂಡು ಹೋಗಲಿಲ್ಲ. ಅಂಥ ಸಂದರ್ಭದಲ್ಲಿ ಇಂಥದ್ದೆಲ್ಲ ಬಂದರೆ ಸಮಾನತೆ ಅಂತ ಆಗ್ತದೆ. ಇದು ನನಗೆ ಯಾವಾಗಲೂ ನೆನಪಾಗುವುದು. ಬಿಳಿಯೂರು ಕೃಷ್ಣಮೂರ್ತಿ ಅವರು ಹೀಗೆ ಕೇಳಿದರು, ಅದಕ್ಕೆ ನಾನು ಹೀಗೆ ಹೇಳಿದೆ. ಏ, ನಾನು ಹೇಳ್ತೇನೆ ಅನ್ನೋ ಒಂದು ಹೆಮ್ಮೆಯ ಕ್ಷಣ ಕೂಡ ಹೇಳ್ತೀನಿ ಅನ್ನೋದು ನನಗೂ ಗೊತ್ತಿರಲಿಲ್ಲ, ಆ ಕ್ಷಣದಲ್ಲೇ ಗೊತ್ತಾದದ್ದು. ಓಕೆ ಸರ್, ಕೆಲವರು ಹಾಸ್ಯಗಾರರಂದರೆ ಅವರು ಒಂದು ಸ್ಟೇಜ್ನಲ್ಲಿ ಅತ್ಯುತ್ತಮ ಮನರಂಜನೆ ಕೊಡುವಂಥವ್ರು, ಹಾಗೆ ಆಫ್ ಸ್ಟೇಜ್ ಅವರಷ್ಟೇ ಗಂಭೀರ. ನಿಮ್ಮನ್ನು ನೋಡಿದ್ರೆ ಬಹುಶಃ ಹಾಗೆ ಅನಿಸ್ತದೆ. ಹೌದು, ನಾವು ಯಾವಾಗಲೂ ರಂಗದಲ್ಲಿ ನಮ್ಮನ್ನು ನೋಡಿ ನಗಾಡಬೇಕೇ ಹೊರತು ಹಗಲಿನಲ್ಲಿ ನಾವು ತಿರುಗುವಾಗಲೂ ಅಥವಾ ನಾವು ಮಾತಾಡುವಾಗಲೂ ಜನ ನಗಾಡಬಾರ್ದು. ಎಷ್ಟೋ ಜನ ಹೇಳಿದ್ದಾರೆ, ಹಗಲಿನಲ್ಲಿ ನೀವು ಇಷ್ಟು ಗಂಭೀರವಾಗಿರ್ತೀರಿ, ರಾತ್ರಿ ನೋಡಿದರೆ ನೀವು ಅಷ್ಟು ಜನರನ್ನು ನಗಾಡಿಸ್ತೀರಿ ಹೇಗೆ ಸ್ವಾಮಿ ಅಂತ ಕೇಳಿದಾಗ ಅದಕ್ಕೆ ನಾನು ಉತ್ತರವೇ ಕೊಡಲಿಲ್ಲ. ರಾತ್ರಿಯಲ್ಲಿ ನಾವು ಏನು ಮಾಡ್ತೀವೋ ಅದನ್ನು ಹಗಲಿನಲ್ಲಿ ಮಾಡಿದರೆ ಮತ್ತು ರಾತ್ರಿ ಆಟಕ್ಕಂಥ ಪ್ರೇಕ್ಷಕರು ಯಾಕೆ ಬರಬೇಕು? ಹೌದು, ಆದ್ದರಿಂದ ಹಗಲಿನಲ್ಲಿ ನಾನು ಗಂಭೀರ, ರಾತ್ರಿಯಲ್ಲಿ ಹಾಸ್ಯಗಾರ. ಹೌದು, ಖಂಡಿತ ಸರ್, ನಿಮ್ಮ ಹತ್ರ ಇನ್ನಷ್ಟು ಮಾತನ್ನು ಮುಂದುವರಿಸ್ತೀನಿ. ವೀಕ್ಷಕರೇ, ಹಳ್ಳಾಡಿಯವರು ಹಾಸ್ಯಗಾರನಾಗಿ ಕೇವಲ ಜನರನ್ನು ನಗಿಸಿದ್ದಷ್ಟೇ ಅಲ್ಲ, ಕೆಲವೊಂದು ಕ್ಷಣದಲ್ಲಿ ಅವರ ಒಂದು ಅಭಿನಯದಿಂದ ಜನರನ್ನು ಅಳಿಸಿದ್ದು ಇದೆ. ಅಂಥ ಕೆಲವು ಅಪರೂಪದ ಪ್ರಸಂಗಗಳು ಅವರ ಬಳಿ ಇದೆ. ಆ ಪಾತ್ರ ಯಾವುದು, ಇದೆಲ್ಲದನ್ನು ತಿಳ್ಕೊಳ್ಳುವ ಒಂದು ಬ್ರೇಕ್ನ ನಂತರ. ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ